ಹಾಯ್ ಗೈಸ್ ವೆಲ್ಕಮ್ ಟು ಕಡಾ ಚಾಂಪಿಯನ್ ಸೊ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಟ್ವೆಂಟಿ ಥರ್ಡ್ ಫೆಬ್ರವರಿದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ ಸೊ ಬನ್ನಿ ಹೇಳಿದರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದ ವರ್ಲ್ಡ್ ಪ್ಯಾಂಗೋಲಿನ್ ಡೇ ಈಸ್ ಅಬ್ಸರ್ವ್ ಗ್ಲೋಬಲಿ ಆನ್ ಡ್ಯಾಶ್ ವಿಶ್ವ ಪ್ಯಾಂಗೋಲಿನ್ ದಿನವನ್ನು ಜಾಗತಿಕವಾಗಿ ರಂದು ಆಚರಿಸಲಾಗುತ್ತದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಥರ್ಡ್ ಸ್ಯಾಟರ್ಡೇ ಆಫ್ ಫೆಬ್ರವರಿ ವಿಶ್ವ ಪ್ಯಾಂಗೋಲಿನ್ ದಿನವನ್ನು ಪ್ರತಿ ವರ್ಷ ಫೆಬ್ರವರಿ ಮೂರನೇ ಶನಿವಾರ ಆಚರಿಸಲಾಗುತ್ತದೆ ಥರ್ಡ್ ಸ್ಯಾಟರ್ಡೇ ಆಫ್ ಫೆಬ್ರವರಿ ಅಂಡ್ ಗೈಸ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ವಿಶ್ವ ಪ್ಯಾಂಗೋಲಿನ್ ದಿನವನ್ನು ಇಪ್ಪತ್ತು ಫೆಬ್ರವರಿ ಆಚರಿಸಲಾಯಿತು ಅಂಡ್ ಈ ವಿಶಿಷ್ಟ ಸಸ್ತನಿಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಸಂರಕ್ಷಣಾ ಪ್ರಯತ್ನಗಳನ್ನು ವೇಗಗೊಳಿಸುವ ಉದ್ದೇಶವನ್ನು ಈ ದಿನ ಹೊಂದಿದೆ ವಿಚ್ ಇಂಡಿಯನ್ಶಿಪ್ ಈಸ್ ಪಾರ್ಟಿಸಿಪೇಟಿಂಗ್ ಇನ್ ದ ನಾವೆಲ್ ಡಿಫೆನ್ಸ್ ಎಕ್ಸಿಬಿಷನ್ ನಾವ್ಡೆಸ್ ಟ್ವೆಂಟಿ ಒನ್ ಆ್ಯಂಡ್ ಇಂಟರ್ನ್ಯಾಷನಲ್ ಡಿಫೆನ್ಸ್ ಎಕ್ಸಿಬಿಷನ್ ಐಡೆಕ್ಸ್ ಟ್ವೆಂಟಿ ಒನ್ ಇನ್ ಅಬುಧಾಬಿ ಅಬುಧಾಬಿಯಲ್ಲಿನ ನಾವ್ಡೆಕ್ಸ್ ಟ್ವೆಂಟಿ ಒನ್ ಮತ್ತು ಐಡೆಕ್ಸ್ ಟ್ವೆಂಟಿ ಒನ್ ಪ್ರದರ್ಶನದಲ್ಲಿ ಯಾವ ಭಾರತೀಯ ಹಡಗು ಭಾಗವಹಿಸುತ್ತಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಐ ಎನ್ ಎಸ್ ಪ್ರಳಯ ಫೆಬ್ರವರಿ ನೈನ್ಟೀನ್ ರಂದು ಇ ಅಬುಧಾಬಿಗೆ ತಲುಪಿದ ಭಾರತೀಯ ನೌಕಾ ಹಡಗು ಪ್ರಳಯ ನೌಕಾ ರಕ್ಷಣಾ ಪ್ರದರ್ಶನ ನಾವ್ಡೆಕ್ಸ್ ಟ್ವೆಂಟಿ ಒನ್ ಮತ್ತು ಅಂತಾರಾಷ್ಟ್ರೀಯ ರಕ್ಷಣಾ ಪ್ರದರ್ಶನ ಐಡೆಕ್ಸ್ ಟ್ವೆಂಟಿ ಒನ್ ರಲ್ಲಿ ಭಾಗವಹಿಸಿತು ಗೈಸ್ ನೌಡೆಕ್ಸ್ ಟ್ವೆಂಟಿ ಒನ್ ಮತ್ತು ಐಡೆಕ್ಸ್ ಟ್ವೆಂಟಿ ಒನ್ ಪ್ರಮುಖ ಅಂತಾರಾಷ್ಟ್ರೀಯ ನೌಕಾ ಮತ್ತು ರಕ್ಷಣಾ ಪ್ರದರ್ಶನಗಳಲ್ಲಿ ಒಂದಾಗಿದೆ ಗೈಸ್ ಐ ಎನ್ ಎಸ್ ಪ್ರಲಯದ ಭಾಗವಹಿಸುವಿಕೆಯು ಭಾರತದ ಸ್ಥಳೀಯ ಹಡಗು ನಿರ್ಮಾಣದ ಸಾಮರ್ಥ್ಯವನ್ನು ತೋರಿಸುತ್ತದೆ ಸೊ ನಾವ್ಡೆಕ್ಸ್ ಫುಲ್ಫಾಮ್ ನೋಡೋ ಗೈಸ್ ನಾವೆಲ್ ಡಿಫೆನ್ಸ್ ಎಕ್ಸಿಬಿಷನ್ ಆ್ಯಂಡ್ ಐಡೆಕ್ಸ್ ಫುಲ್ಫಾಮ್ ಗೈಸ್ ಇಂಟರ್ನ್ಯಾಷನಲ್ ಡಿಫೆನ್ಸ್ ಎಕ್ಸಿಬಿಷನ್ ಟೂ ತೌಸಂಡ್ ಟ್ವೆಂಟಿ ಒನ್ ಇಂಪಾರ್ಟೆನ್ಸ್ ಸ್ನೇಹಿತರೆ ಇದು ವೆನ್ ಈಸ್ ದ ಸಾಯಿಲ್ ಹೆಲ್ತ್ ಕಾರ್ಡ್ ಡೇ ಅಬ್ಸರ್ವ್ಡ್ ಇನ್ ಇಂಡಿಯಾ ಭಾರತದಲ್ಲಿ ಮಣ್ಣಿನ ಆರೋಗ್ಯ ಕಾರ್ಡ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ನೈನ್ಟೀನ್ ಫೆಬ್ರವರಿ ಮಣ್ಣಿನ ಆರೋಗ್ಯ ಕಾರ್ಡ್ ಯೋಜನೆಯ ಪ್ರಾರಂಭವಾದ ನೆನಪಿಗಾಗಿ ಪ್ರತಿ ವರ್ಷ ಭಾರತವು ಫೆಬ್ರವರಿ ನೈನ್ಟೀನ್ ರಂದು ಮಣ್ಣಿನ ಆರೋಗ್ಯ ಕಾರ್ಡ್ ದಿನವನ್ನು ಆಚರಿಸುತ್ತದೆ ಅಂಡ್ ಗೈಸ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಟೂ ತೌಸಂಡ್ ಫಿಫ್ಟೀನ್ ಫೆಬ್ರವರಿ ನೈನ್ಟೀನ್ ರಂದು ರಾಜಸ್ಥಾನದಲ್ಲಿ ಮಣ್ಣಿನ ಆರೋಗ್ಯ ಕಾರ್ಡ್ ಯೋಜನೆಯನ್ನು ಪ್ರಾರಂಭಿಸಿದರು ಅಂಡ್ ಗೈಸ್ ಮಣ್ಣಿನಲ್ಲಿ ಪೌಷ್ಟಿಕಾಂಶದ ಕೊರತೆಯನ್ನು ಪರಿಹರಿಸಲು ಒಂದು ಆಧಾರವನ್ನು ಒದಗಿಸಲು ಪ್ರತಿ ಎರಡು ವರ್ಷಗಳಿಗೊಮ್ಮೆ ರೈತರಿಗೆ ಮಣ್ಣಿನ ಆರೋಗ್ಯ ಕಾರ್ಡ್ಗಳನ್ನು ನೀಡುವ ಉದ್ದೇಶವನ್ನು ಈ ಯೋಜನೆ ಹೊಂದಿದೆ ಆ್ಯಂಡ್ ಎರಡು ಸಾವಿರದ ಇಪ್ಪತ್ತೊಂದನ್ನು ಮಣ್ಣಿನ ಆರೋಗ್ಯ ಕಾರ್ಡ್ ಯೋಜನೆಯ ಪ್ರಾರಂಭವಾದ ಆರನೇ ವರ್ಷವನ್ನು ಸೂಚಿಸುತ್ತದೆ ಸೊ ಪ್ರತಿ ವರ್ಷ ಫೆಬ್ರವರಿ ನೈನ್ಟೀನ್ ರಂದು ಮಣ್ಣಿನ ಆರೋಗ್ಯ ಕಾರ್ಡ್ ದಿನವನ್ನು ಆಚರಿಸಲಾಗುತ್ತದೆ ಡಿಆರ್ಡಿಒ ರೀಸೆಂಟ್ಲಿ ಟೆಸ್ಟೆಡ್ ದ ಇಂಡಿಜಿನಿಯಸ್ಲಿ ಡೆವಲಪ್ ಹೆಲಿನಾ ಆ್ಯಂಡ್ ಧ್ರುವಸ್ತ್ರ ಮಿಸೈಲ್ ಸಿಸ್ಟಮ್ ದ ಟು ಮಿಸೈಲ್ಸ್ ಆರ್ ಆಫ್ ವಿಚ್ ಟೈಪ್ ಆಫ್ ಮಿಸೈಲ್ ಡಿಆರ್ಡಿಒ ಇತ್ತೀಚೆಗೆ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಹೆಲಿನಾ ಮತ್ತು ಧ್ರುವಸ್ತ್ರ ಮಿಸೈಲ್ ವ್ಯವಸ್ಥೆಯನ್ನು ಪರೀಕ್ಷಿಸಿತು ಈ ಎರಡು ಮಿಸೈಲ್ಗಳು ಡ್ಯಾಶ್ ಪ್ರಕಾರದ ಮಿಸೈಲ್ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಫೆಬ್ರವರಿ ಟ್ವೆಂಟಿ ಒನ್ ರಂದು ರಾಜಸ್ಥಾನದ ಪೊರ್ಕ್ರನ್ನಲ್ಲಿರುವ ಅಡ್ವಾನ್ಸ್ ಲೈಟ್ ಹೆಲಿಕಾಪ್ಟರ್ನಿಂದ ಸ್ಥಳೀಯವಾಗಿ ಅಭಿವೃದ್ಧಿ ಹೊಂದಿದ ಹೆಲಿನಾ ಮತ್ತು ಧ್ರುವಸ್ತ್ರ ಆ್ಯಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ಗಳ ಪ್ರಯೋಗಗಳನ್ನು ಡಿಆರ್ಡಿಒ ಯಶಸ್ವಿಯಾಗಿ ನಡೆಸಿತು ಆ್ಯಂಡ್ ಗೈಸ್ ಹೆಲಿನಾ ಆರ್ಮಿ ಎಡಿಷನ್ ಆಗಿದೆ ಮತ್ತು ಧ್ರುವಸ್ತ್ರ ಹೆಚ್ ಎಲ್ನ ವಾಯುಪಡೆಯ ಆವೃತ್ತಿಯಾಗಿದೆ ಸೊ ಗೈಸ್ ಈ ಮಿಸೈಲ್ ವ್ಯವಸ್ಥೆಗಳನ್ನು ಡಿ ಆರ್ ಒ ಸ್ಥಳೀಯವಾಗಿ ವಿನ್ಯಾಸಗೊಳಿಸಿದೆ ಮತ್ತು ಅಭಿವೃದ್ಧಿಪಡಿಸಿದೆ ಸೊ ಡಿ ಆರ್ ಡಿ ಬಗ್ಗೆ ಅನ್ನೋದು ಗೈಸ್ ಡಿಆರ್ ಫುಲ್ ಫಾರ್ಮ್ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಡಿಆರ್ಡಿಒದು ಪ್ರಸ್ತುತ ಚೇರ್ಪರ್ಸನ್ ಡಾಕ್ಟರ್ ಜಿ ಸತೀಶ್ ರೆಡ್ಡಿ ಅಂಡ್ ರೆಡ್ಡಿಆರ್ ಹೆಡ್ ಕ್ವಾರ್ಟರ್ಸ್ ನವದೆಹಲಿಯಲ್ಲಿದೆ ಟ್ರೀ ಸಿಟಿ ಆಫ್ ದ ವರ್ಲ್ಡ್ ಸಾವಿರ ಇಪ್ಪತ್ತರ ಟ್ರೀ ಸಿಟಿ ಆಫ್ ದ ವರ್ಲ್ಡ್ ಮಾನ್ಯತೆಯನ್ನು ಯಾವ ಭಾರತೀಯ ನಗರ ಪಡೆದುಕೊಂಡಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಹೈದರಾಬಾದ್ ನಗರ ಕಾಡುಗಳನ್ನು ಬೆಳೆಸುವ ಮತ್ತು ನಿರ್ವಹಿಸುವ ಬದ್ಧತೆಗಾಗಿ ತೆಲಂಗಾಣದ ರಾಜಧಾನಿ ಹೈದರಾಬಾದ್ ಅನ್ನು ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಎರಡು ಸಾವಿರ ಇಪ್ಪತ್ತರ ಟ್ರೀ ಸಿಟಿ ಆಫ್ ದ ವರ್ಲ್ಡ್ ಎಂದು ಗುರುತಿಸಿದೆ ಅಂಡ್ ಗೈಸ್ ಟಿಲ್ ಡೇಟ್ ಇಲ್ಲಿವರೆಗೆ ಏಕೈಕ ಭಾರತೀಯ ನಗರ ಆಯ್ಕೆಯಾಗಿರುವ ಟ್ರೀ ಸಿಟಿ ಹೈದರಾಬಾದ್ ಹೈದರಾಬಾದ್ ಇಸ್ ದ ಒನ್ಲಿ ಸಿಟಿ ಫ್ರಮ್ ಇಂಡಿಯಾ ಟು ಹ್ಯಾವ್ ಬಿನ್ ರೆಕಗ್ನೈಸ್ಡ್ ಆಸ್ ದ ಟ್ರೀ ಸಿಟಿ ಟಿಲ್ ಡೇಟ್ ಅಂಡ್ ಗೈಸ್ ಹೈದರಾಬಾದ್ ಈ ಮಾನ್ಯತೆಯೊಂದಿಗೆ ಆರೋಗ್ಯಕರ ಸ್ಥಿತಿಸ್ಥಾಪಕ ಸಂತೋಷದ ನಗರಗಳನ್ನು ನಿರ್ವಹಿಸುವಲ್ಲಿ ಮರಗಳ ಮಹತ್ವವನ್ನು ಗುರುತಿಸುವ ಜಾಗತಿಕ ನಗರಗಳ ಜಾಲವನ್ನು ಸೇರಿಕೊಂಡಿದೆ ಇಂಪಾರ್ಟೆನ್ಸ್ ಅಂದ್ರೆ ಇದು ಸೊ ಹೈದರಾಬಾದ್ ಬಗ್ಗೆ ಅನ್ನೋದು ಗೈಸ್ ಹೈದರಾಬಾದ್ ಇಸ್ ದ ಕ್ಯಾಪಿಟಲ್ ಆಫ್ ತೆಲಂಗಾಣ ಸೊ ತೆಲಂಗಾಣ ಬಗ್ಗೆ ಹೇಳುವುದು ಗೈಸ್ ತೆಲಂಗಾಣದ ಮುಖ್ಯಮಂತ್ರಿ ಕೆ ಚಂದ್ರಶೇಖರ್ ರಾವ್ ಅಂಡ್ ತೆಲಂಗಾಣದ ಗವರ್ನರ್ ತಮಿಳ್ ಸಾಯಿ ಸುಂದರರಾಜನ್ ಅಂಡ್ ಗೈಸ್ ತಮಿಳ್ ಸಾಯಿ ಸುಂದರರಾಜನ್ ಅವ್ರಿಗೆ ಪುಡುಚೇರಿಯ ಲೆಫ್ಟಿನೆಂಟ್ ಗವರ್ನರ್ ಆಗಿ ಅಡಿಷನಲ್ ಚಾರ್ಜ್ ಅನ್ನು ನೀಡಲಾಗಿದೆ ಅಂಡ್ ಗೈಸ್ ನಾವು ಎಫ್ಡಿ ಎಸ್ ಡಿ ಎಕ್ಸಾಮ್ಸ್ಗಾಗಿ ಆನ್ಲೈನ್ ಮಾಕ್ ಟೆಸ್ಟ್ ಅಥವಾ ಮಾದಿ ಪರೀಕ್ಷೆನ ಲಾಂಚ್ ಮಾಡಿದ್ದೀವಿ ಅಂಡ್ ಗೈಸ್ ಇಂಟರ್ಫೇಸ್ ತುಂಬಾ ಕ್ಲೀನ್ ಇದೆ ಸೊ ಈಸಿಯಾಗಿ ನೀವು ನಿಮ್ಮ ಮೊಬೈಲ್ ಇಂದನೆ ಈ ಮಾಕ್ ಟೆಸ್ಟ್ ನ ಅಟೆಂಡ್ ಮಾಡ್ಬೋದು ಅಂಡ್ ಗೈಸ್ ನೀವು ಮಾಕ್ ಟೆಸ್ಟ್ ಸಬ್ಮಿಟ್ ಮಾಡಿದ ಮೇಲೆ ಇನ್ಸ್ಟೆಂಟ್ ಆಗಿ ರಿಸಲ್ಟ್ಸ್ ಅಂಡ್ ಅನಾಲಿಸಿಸ್ ಬರುತ್ತೆ ಎಕ್ಸಾಂಪಲ್ ಗೈಸ್ ನೀವು ಎಷ್ಟು ಕರೆಕ್ಟ್ ಮಾಡಿದೀರಾ ಎಷ್ಟು ರಾಂಗ್ ಮಾಡಿದಾ ಎಷ್ಟು ಸ್ಕಿಪ್ ಮಾಡಿದಿರಾ ಆಲ್ ಓವರ್ ಕರ್ನಾಟಕ ನಿಮ್ದು ಎಷ್ಟು ರ್ಯಾಂಕ್ ಬಂದಿದೆ ಅಂಡ್ ಆ ಟೆಸ್ಟ್ ನಲ್ಲಿ ಟಾಪ್ ಟೆನ್ ಯಾರಿದ್ದಾರೆ ಅವರು ಮಾರ್ಕ್ಸ್ ನೀವು ಕಂಪೇರ್ ಮಾಡಬಹುದು ಸೊ ಗೈಸ್ ಇದು ಒನ್ ಆಫ್ ದ ಬೆಸ್ಟ್ ಅಪರ್ಚುನಿಟಿ ಅಂಡ್ ಫ್ರೆಂಡ್ಸ್ ಇದರಲ್ಲಿ ಒಂದು ಡೆಮೋ ಟೆಸ್ಟ್ ಕೂಡ ಇದೆ ನೀವು ಫ್ರೀ ಆಗಿ ಒಂದು ಡೆಮೋ ಟೆಸ್ಟ್ ಕೂಡ ಅಟೆಂಡ್ ಮಾಡಬಹುದು ಸೊ ಗೈಸ್ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೇನೆ ಇಲ್ಲ ಅಂದ್ರೆ ನೀವು ಪ್ಲೇಸ್ಟೋರಿಂದ ನಮ್ಮ ಅಪ್ಲಿಕೇಶನ್ ಕಾಂಡಾ ಚಾಂಪಿಯನ್ ಮೊಬೈಲ್ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡಬಹುದು ಹೂ ಹಸ್ ಬಿನ್ ನೇಮ್ ಆಸ್ ಅ ಪ್ರೆಸಿಡೆಂಟ್ ಆಫ್ ಟೋಕಿಯೋ ಒಲಿಂಪಿಕ್ ಆರ್ಗನೈಸಿಂಗ್ ಕಮಿಟಿ ಟೋಕಿಯೋ ಒಲಿಂಪಿಕ್ ಆರ್ಗನೈಸಿಂಗ್ ಕಮಿಟಿಯ ಅಧ್ಯಕ್ಷರಾಗಿ ಯಾರು ಆಯ್ಕೆ ಆಗಿದ್ದಾರೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಸೈಕೋ ಹಶಿಮೋಟೋ ಟೋಕಿಯೋ ಒಲಿಂಪಿಕ್ ಆರ್ಗನೈಸಿಂಗ್ ಕಮಿಟಿಯ ಅಧ್ಯಕ್ಷರಾಗಿ ಸೈಕೋ ಹಶಿಮೋಟೋ ಅವರು ಆಯ್ಕೆ ಆಗಿದ್ದಾರೆ

ಕೋವಿಡ್ ನೈನ್ಟೀನ್ ಮ್ಯಾನೇಜ್ಮೆಂಟ್ ಎಕ್ಸ್ಪೀರಿಯನ್ಸ್ ಗುಡ್ ಪ್ರಾಕ್ಟಿಸ್ ಅಂಡ್ ವೇ ಫಾರ್ವರ್ಡ್ ಕುರಿತು ಆನ್ಲೈನ್ ವರ್ಕ್ಶಾಪ್ ಅನ್ನು ಇತ್ತೀಚೆಗೆ ಭಾರತ ದೇಶ ಆಯೋಜಿಸಿತು ನೇಮ್ ದ ಯೂನಿಯನ್ ಮಿನಿಸ್ಟರ್ ಹೂ ರೀಸೆಂಟ್ಲಿ ಲಾಂಚ್ ಗೋ ಎಲೆಕ್ಟ್ರಿಕ್ ಕ್ಯಾಂಪೇನ್ ಇತ್ತೀಚೆಗೆ ಗೋ ಎಲೆಕ್ಟ್ರಿಕ್ ಅಭಿಯಾನವನ್ನು ಪ್ರಾರಂಭಿಸಿದ ಕೇಂದ್ರ ಸಚಿವರನ್ನು ಹೆಸರಿಸಿ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ನಿತಿನ್ ಗಡ್ಕರಿ ಭಾರತದಲ್ಲಿ ಎಲೆಕ್ಟ್ರಾನಿಕ್ ವೆಹಿಕಲ್ ಚಾರ್ಜಿಂಗ್ ಮೂಲಸೌಕರ್ಯ ಮತ್ತು ಈ ಚಲನಶೀಲತೆಯ ಪ್ರಯೋಜನಗಳ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವ ನಿತಿನ್ ಗಡ್ಕರಿ ಅವರು ಎರಡು ಸಾವಿರದ ಇಪ್ಪತ್ತೊಂದರ ಫೆಬ್ರವರಿ ರಂದು ಗೋ ಎಲೆಕ್ಟ್ರಿಕ್ ಕ್ಯಾಂಪೇನನ್ನು ಪ್ರಾರಂಭಿಸಿದರು ಅಂಡ್ ಗೈಸ್ ಈ ಕ್ಯಾಂಪೇನ್ ರಾಷ್ಟ್ರಮಟ್ಟದಲ್ಲಿ ಜಾಗೃತಿ ಮೂಡಿಸುವ ಗುರಿಯನ್ನು ಹೊಂದಿದೆ ಮತ್ತು ಎಲೆಕ್ಟ್ರಿಕ್ ವಾಹನ ತಯಾರಕರ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ನಿರೀಕ್ಷೆ ಇದೆ ವಿತ್ ವಿಚ್ ಕಂಟ್ರಿ ಇಂಡಿಯಾ ಹ್ಯಾಸ್ ರೀಸೆಂಟ್ಲಿ ಸೈನ್ ಅ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಕಾಪರೇಷನ್ ಆ್ಯಂಡ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಯಾವ ದೇಶದೊಂದಿಗೆ ಭಾರತ ಇತ್ತೀಚೆಗೆ ಸಮಗ್ರ ಆರ್ಥಿಕ ಸಹಕಾರ ಮತ್ತು ಪಾಲುಗಾರಿಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಮಾರಿಷಿಯಸ್ ಮಾರಿಷಿಯಸ್ ದೇಶದೊಂದಿಗೆ ಭಾರತ ಸರ್ಕಾರ ಇತ್ತೀಚೆಗೆ ಸಮಗ್ರ ಆರ್ಥಿಕ ಸಹಕಾರ ಮತ್ತು ಪಾಲುಗಾರಿಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಸೊ ಮಾರಿಷಿಯಸ್ ಬಗ್ಗೆ ಹೇಳೋದು ಗೈಸ್ ಮಾರಿಷಿಯಸ್ ಕ್ಯಾಪಿಟಲ್ ಪೋರ್ಟ್ ಲೂಯಿಸ್ ಮಾರಿಷಿಯಸ್ ಕರೆನ್ಸಿ ಮಾರಿಷಿಯನ್ ರುಪಿ ಆ್ಯಂಡ್ ಮಾರಿಷಿಯಸ್ ಪ್ರೈಮ್ ಮಿನಿಸ್ಟರ್ ಪ್ರವೀಣ್ ಜುಗನ್ನಾಥ್ ಸ್ನೇಹಿತರೆ ಎಸ್ ಎರಡು ಕ್ವಶನ್ಗೆ ಆನ್ಸರ್ಸ್ನ ಚೆಕ್ ಮಾಡಿ ಫಸ್ಟ್ ಕ್ವಶನ್ ಇರೋದು ದ ಮೊಬೈಲ್ ಅಪ್ಲಿಕೇಶನ್ ಸ್ನೇಕ್ ಹಸ್ ಬಿನ್ ಲಾಂಚ್ ಬೈ ವಿತ್ ಸ್ಟೇಟ್ ಮೊಬೈಲ್ ಅಪ್ಲಿಕೇಶನ್ ಸ್ನೇಕ್ ಪೀಡಿಯಾ ಅನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ ಉತ್ತರ ಸ್ನೇಹಿತರೆ ಕೇರಳ ರಾಜ್ಯ ಸೆಕೆಂಡ್ ಕ್ವೆಶನ್ ಸ್ನೇಹಿತರೆ ವಾಟ್ ಇಸ್ ದ ನೇಮ್ ಆಫ್ ಇಂಡಿಯನ್ ಅಮೇರಿಕನ್ ಪುಲೆಟ್ ನಾಸಾಸ್ ಆಪರೇಷನ್ ಪರ್ಸಿವರೆನ್ಸ್ ರೋವರ್ ಲ್ಯಾಂಡಿಂಗ್ ಆನ್ ಮಾರ್ಸ್ ನಾಸಾ ದ ಆಪರೇಷನ್ ಕಾರ್ಯಾಚರಣೆ ಪರ್ಸಿವರನ್ಸ್ ರೋವರ್ಸ್ ಲ್ಯಾಂಡಿಂಗ್ ಆನ್ ಮಾರ್ಸ್ ಅನ್ನು ಮುನ್ನಡೆಸಿದ ಭಾರತೀಯ ಅಮೆರಿಕನ ಹೆಸರೇನು ಇದಕ್ಕೆ ಉತ್ತರ ಸ್ನೇಹಿತರೆ ಸ್ವಾತಿ ಮೋಹನ್ ಕ್ವಶನ್ ಆಫ್ ಡೇ ನೋಡಿ ಸ್ನೇಹಿತರೆ ಫಸ್ಟ್ ಇರೋದು ನೇಮ್ ದ ಇಂಡಿಯನ್ ಸಿಟಿ ವಿಚ್ ರೆಕಗ್ನೇಷನ್ ಟ್ರೀ ಸಿಟಿ ಆಫ್ ವರ್ಲ್ಡ್ ಎರಡ್ ಸಾವಿರ ಟ್ರೀ ಸಿಟಿ ಆಫ್ ದ ವರ್ಲ್ಡ್ ಮಾನ್ಯತೆಯನ್ನು ಯಾವ ಭಾರತೀಯ ನಗರ ಪಡೆದುಕೊಂಡಿದೆ ಸೆಕೆಂಡ್ ಸ್ನೇಹಿತರೆ ವೆನ್ ಇಸ್ ದ ಸಾಯಿಲ್ ಹೆಲ್ತ್ ಕಾರ್ಡ್ ಡೇ ಅಬ್ಸರ್ವ್ಡ್ ಇನ್ ಇಂಡಿಯಾ ಭಾರತದಲ್ಲಿ ಮನಿನ ಆರೋಗ್ಯ ಕಾರ್ಡ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಸ್ನೇಹಿತರೆ ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಅಂಡ್ ಫ್ರೆಂಡ್ಸ್ ನಮ್ಮ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಅಲ್ಲಿಂದ ನೀವು ಡೌನ್ಲೋಡ್ ಮಾಡಬಹುದು ಸೊ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ